ವೀಕ್ಷಕರ ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ನಿಮ್ಮ ಪವರ್ ಟಿವಿಯಲ್ಲಿ ನಡೆಯತಾ ಇದೆ ಉತ್ತಮ ಸ್ಪಂದನೆಯೂ ಕೂಡ ಸಿಗ್ತಾ ಇದೆ ಜನರಿಂದ ಇಂದು ಸಂಜೆ ಜಗಳೂರು ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆಯಿತು ಈ ದಿನದ ಮೂರನೇ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆಯ ಮತದಾನ ಮುಕ್ತಾಯವಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಜಗಳೂರು ಕ್ಷೇತ್ರದ ಜನ ಪವರ್ ಟಿವಿಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಪ್ರಮುಖ ಕ್ಷೇತ್ರ ಅದು ಜಗಳೂರು ಕ್ಷೇತ್ರ ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಜನ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಗೆಲುವು ಹಾಗಾದ್ರೆ ಈ ಬಾರಿ ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಏನೋ ಜಗಳೂರು ಕ್ಷೇತ್ರದಿಂದ ಸಾಕಷ್ಟು ಕರೆಗಳು ಬಂದಿವೆ ಅಂದ್ರೆ ಒಟ್ಟು ಕರೆಗಳು 10388 ಪುರುಷ ಮತದಾರರು 10040 ಮಹಿಳಾ ಮತದಾರರು 348 ಇನ್ನು ಇತರೆ ಪಕ್ಷಗಳ ಪರವಾಗಿ 6 ಮತಗಳು ದಾಖಲಾಗಿವೆ ಭಾರತೀಯ ಜನತಾ ಪಕ್ಷದ ಪರ ಮತ ಚಲಾಯಿಸಿದವರ ಸಂಖ್ಯೆ 4608 ಬಿಜೆಪಿ ಪರ ಮತ ಹಾಕಿದ ಪುರುಷರು 4498 ಮಹಿಳಾ ಮತದಾರರು 110 ಇನ್ನು ಜೆಡಿಎಸ್ ಪಕ್ಷದ ಮರ ಪರ ಮತ ಹಾಕಿದ ಮತದಾರರ ಸಂಖ್ಯೆ 22 ಕೇವಲ 22 ಮತಗಳು ಮಾತ್ರ ಇನ್ನು ಜೆಡಿಎಸ್ ಪರ ದಾಖಲಾದ ಪುರುಷರ ಮತಗಳು 22 ಮಹಿಳಾ ಮತದಾರರು ಒಬ್ಬರು ಇಲ್ಲ ಇನ್ನು ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಒಟ್ಟು ಮತಗಳು 5752 ನೋಡಿ ಕಾಂಗ್ರೆಸ್ ಪರ ಪುರುಷರ ಮತಗಳು 5516 ಮಹಿಳಾ ಮತದಾರರು 236 ಭಾರತೀಯ ಜನತಾ ಪಕ್ಷದ ಪರ ಶೇಕಡ 45ರಷ್ಟು ಮತಗಳು ಚಲಾವಣೆಗೊಂಡಿವೆ ಕಾಂಗ್ರೆಸ್ ಪಕ್ಷದ ಪರ ಶೇಕಡ 55ರಷ್ಟು ಮತ ಹಾಕಿದ್ದಾರೆ ಮತದಾರರು ಇನ್ನು ಜಾತ್ಯಾತೀತ ಜನತಾ ದಳದ ಪರ ಶೇಕಡ 0ಅಷ್ಟು ಮತಗಳು ದಾಖಲಾಗಿವೆ ಅಂದ್ರೆ 1 ಕೂಡ 1% ವೋಟ್ ಕೂಡ ಇಲ್ಲಿ ಬಂದಿಲ್ಲ ಇನ್ನು ಇತರೆ ಅಭ್ಯರ್ಥಿಗಳ ಪರ ಕೂಡ 0 ಇದೆ ಬಿಜೆಪಿ ವಿರುದ್ಧ 1144 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಜಗಳೂರು ಕ್ಷೇತ್ರದಲ್ಲಿ ಮುಂದೆ ಇದೆ ಜಗಳೂರು ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕಾಂಗ್ರೆಸ್ ಗೆ ಭರ್ಜರಿ ಮುನ್ನಡೆ ಆಗಿದೆ ಅಂದ್ರೆ ಮುನ್ನಡೆ ಸಿಕ್ಕಿದೆ ಇಲ್ಲಿ ಜಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತದಾರರು ಶಾಕ್ ಕೊಟ್ಟಿದ್ದಾರೆ ಹಾಲಿ ಶಾಸಕ ಬಿಜೆಪಿಯ ಎಸ್ವಿ ರಾಮಚಂದ್ರಪ್ಪ ಅವರಿಗೆ ಭಾರಿ ಹಿನ್ನಡೆಯಾಗಿದೆ ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇದ್ದಾರೆ ಅಲ್ಲಿನ ಶಾಸಕ ಎಸ್ವಿ ರಾಮಚಂದ್ರಪ್ಪ ಬರದ ನಾಡು ಜಗಳೂರಿಗೆ ಏತ ನೀರಾವರಿ ತಂದಿರುವ ಎಸ್ವಿ ರಾಮಚಂದ್ರಪ್ಪ ಕ್ಷೇತ್ರಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ ತಂದಿದ್ರು ಕೈ ಹಿಡಿಲಿಲ್ಲ ಅಲ್ಲಿನ ಮತದಾರರು ಬಹಳ ಗಮನಿಸಬೇಕಾದಂತ ವಿಚಾರ ಇದು ಜಗಳೂರು ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಜಿದ್ದಾಜಿದ್ದಿನ ಫೈಟ್ ನಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಗೆ ಭರ್ಜರಿ ಮುನ್ನಡೆ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಗೆ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಹೆಸರು ಮುಂಚೂಣಿಯಲ್ಲಿದೆ ಕೈ ಟಿಕೆಟ್ ಗಾಗಿ ಬಿ ದೇವೇಂದ್ರಪ್ಪ ಜೊತೆಗೆ ಕೆಪಿ ಪಾಲಯ್ಯ ಪುಷ್ಪ ಲಕ್ಷ್ಮಣ ಸ್ವಾಮಿ ಕೂಡ ಪ್ರಯತ್ನಿಸಿದ್ದಾರೆ ಎಸ್ ನೋಡಿ ಜಗಳೂರು ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮುಕ್ತಾಯ ಆಗಿರೋದು ಬಿಜೆಪಿಗೆ 4608 ಮತಗಳು ಸಿಕ್ಕಿವೆ 45ರಷ್ಟು ಅಂದ್ರೆ ಶೇಕಡ 45ರಷ್ಟು ಮತಗಳು ಅಲ್ಲಿ ಸಿಕ್ಕಿರೋದು ಇನ್ನು ಕಾಂಗ್ರೆಸ್ 5752 ಮತಗಳನ್ನು ಪಡೆದುಕೊಂಡಿದೆ ಶೇಕಡ 55ರಷ್ಟು ಮತಗಳು ಅಲ್ಲಿ ಸಿಕ್ಕಿರೋದು ಇನ್ನು ಜೆಡಿಎಸ್ ಕೇವಲ 22 ಅಂದ್ರೆ ಶೇಕಡ 0 ಇನ್ನು ಇತರೆ 6 ಮತಗಳು ಮಾತ್ರ ಸಿಕ್ಕಿರುವಂತದ್ದು